ಆಕಾಶವಾಣಿ ಭದ್ರಾವತಿ. ಈಗ ಭಾಷಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಶಿಕ್ಷಣ. ಮಾತನಾಡುತ್ತಾರೆ ಡಾಕ್ಟರ್ ಜಗನ್ನಾಥ್ ಡಾಂಗೆ. ಎಲ್ಲರಿಗೂ ಅಂಬೇಡ್ಕರ್ ಅವರ 125ನೇ ಜನ್ಮದಿನಾಚರಣೆಯ ಶುಭಾಶಯಗಳು. ಈ ದಿನವನ್ನು ನಾವು ರಾಷ್ಟ್ರೀಯ ಸಂಭ್ರಸ್ತ ದಿವಸವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಪಂಚ ಕಂಡಿರುವಂತಹ ಮೇಧಾವಿ, ಆರ್ಥಿಕ ತಜ್ಞ, ಸಂವಿಧಾನ ತಜ್ಞ, ರಾಜಕೀಯ ಪಂಡಿತ, ಹೋರಾಟಗಾರ, ಸಾಮಾಜಿಕ ಚಿಂತಕ, ಅಪ್ಪಟ ದೇಶಪ್ರೇಮಿಯಾಗಿ ನಾವು ಅಂಬೇಡ್ಕರ್ ಅವರನ್ನು ಕಾಣ್ತೇವೆ. ಆದರೆ ಅವರೊಬ್ಬ ಅನನ್ಯ ಶೈಕ್ಷಣಿಕ ಚಿಂತಕ ಹಾಗೂ ಶಿಕ್ಷಣ ತಜ್ಞನಾಗೂ ಸಹ ನಾವು ಕಾಣಬೇಕಾಗುತ್ತೆ. ಹಾಗಾಗಿ ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಿ ಕೆಲವೊಂದು ಹೇಳಿಕೆಗಳನ್ನು ಸಹ ನೀಡ್ತಾರೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ ಅನ್ನುವಂಥದ್ದು ಸ್ವಾತಂತ್ರ್ಯವನ್ನು ರಕ್ಷಿಸಲು ಇರುವ ಒಂದು ಪ್ರಬಲವಾದ ಸಾಧನ ಅಂತ ಹೇಳ್ತಾರೆ. ಸಮಾಜದಲ್ಲಿ ತುಳಿತಕ್ಕೊಳಗಾದವರನ್ನು ಮೇಲೆತ್ತಲು ಇರುವಂತಹ ಸಾಧನ ಅಂದರೆ ಅದು ಶಿಕ್ಷಣ ಅಂತ ಹೇಳ್ತಾರೆ. ಅದಕ್ಕೆ ಶಿಕ್ಷಣದಿಂದ ಒಬ್ಬ ವ್ಯಕ್ತಿ ಜೀವನದಲ್ಲಿ ಉತ್ತಮ ಬೆಳಕನ್ನು ಕಾಣಬಹುದು. ದೂರದೃಷ್ಟಿಕೋನ ಮತ್ತು ಬುದ್ಧಿವಂತಿಕೆಯನ್ನು ಸಹ ಶಿಕ್ಷಣದಿಂದ ಬೆಳೆಸ್ಕೊಳ್ಬಹುದು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಿಚಾರ. ಶಿಕ್ಷಣ ಪಡೆದ ಮಗು ಎಲ್ಲ ಕ್ಷೇತ್ರಗಳಲ್ಲೂ ಮೇಲೆ ಬರಲು ಸಹಾಯಕ ಆಗುತ್ತೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದು ರಾಜಕೀಯವಾಗಿರಬಹುದು, ಸಾಮಾಜಿಕವಾಗಿ ಆಗಿರಬಹುದು, ಆರ್ಥಿಕವಾಗಿ, ವೈಚಾರಿಕವಾಗಿ ಮತ್ತು ನೈತಿಕವಾಗಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಒಬ್ಬ ವ್ಯಕ್ತಿ ಮೇಲೆ ಬರೋದಕ್ಕೆ ಒಂದು ಸಾಧನ ಅಂದರೆ ಅದು ಶಿಕ್ಷಣ ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯನಲ್ಲಿ ಜ್ಞಾನ ವೃದ್ಧಿಯ ಜೊತೆಗೆ ನೀತಿ, ಸನ್ನಡತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರ ಪ್ರಕಾರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಮುಖ್ಯ ತತ್ವಗಳನ್ನು ಅವ್ರು ಹೇಳ್ತಾರೆ. ಅದು ಶಿಕ್ಷಣ, ಹೋರಾಟ, ಸಂಘಟನೆ ಅನ್ನುವಂಥದ್ದು. ಶಿಕ್ಷಣದ ಬಗ್ಗೆ ಹೇಳ್ತಾ ಅಂಬೇಡ್ಕರ್ ಅವರು, ಒಬ್ಬ ವ್ಯಕ್ತಿ ಪ್ರಜ್ಞಾವಂತ ನಾಗರಿಕನಾಗಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಶಿಕ್ಷಣ ಅನ್ನುವಂಥದ್ದು ಕೇವಲ ಜ್ಞಾನಕ್ಕಾಗಿ ಅಲ್ಲ, ಅದು ಒಬ್ಬ ವ್ಯಕ್ತಿಯನ್ನು ಮುಕ್ತ ಮನಸ್ಸಿನಿಂದ ಹಾಗೂ ಮುಕ್ತವಾಗಿ ಆಲೋಚಿಸುವಂತೆ ಮಾಡುವುದೇ ಶಿಕ್ಷಣ ಅನ್ನುವಂಥದ್ದವರಾಗುತ್ತೆ. ಅದಕ್ಕೆ ನಾವು ಜೀವನದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಅದು ತಾರ್ಕಿಕವಾದ ನೆಲೆಯಲ್ಲಿ ಕೈಗೊಳ್ಳಬೇಕು, ಮನೋವೈಜ್ಞಾನಿಕ ನೆಲೆಯಲ್ಲಿ ಕೈಗೊಳ್ಳಬೇಕು. ಅದು ಶಿಕ್ಷಣದಿಂದ ಒಬ್ಬ ವ್ಯಕ್ತಿ ಪಡ್ಕೊಳ್ಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ. ಅದಕ್ಕೆ ಅವ್ರು ಹೇಳ್ತಾರೆ, ಕಲಿಯಿರಿ, ಕಲಿಸಿರಿ. ನೀವು ಕಲಿಯೋದಷ್ಟೇ ಅಲ್ಲದೇ ಇನ್ನುಳಿದವ್ರಿಗೂ ಸಹ ನೀವು ಕಲಿಸಬೇಕಾಗಿರುವಂಥದ್ದು ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ. ಅದಕ್ಕೆ ತಂದೆ ತಾಯಿಯಂದಿರಿಗೆ ಹೇಳ್ತಾರೆ ಅವರು, ಜನ್ಮ ಕೊಡುವುದಷ್ಟೇ ತಂದೆ ತಾಯಿಯಂದಿರ ಕೆಲಸ ಅಲ್ಲ, ಅದರ ಜೊತೆಗೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸೋದು ಅವರ ಆದ್ಯ ಕರ್ತವ್ಯವಾಗಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ. ಇನ್ನು ಶಿಕ್ಷಣ ಪಡೆದಂತಹ ಮಗು ಬರೀ ಅಲ್ಲಿಗೆ ನಿಲ್ಲದೇನೆ ಶಿಕ್ಷಣದ ಜೊತೆಗೆ ಒಂದಿಷ್ಟು ಹೋರಾಟವನ್ನೂ ಸಹ ಮಾಡಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಿಚಾರ. ಹೋರಾಟ ಅನ್ನುವಂಥದ್ದು ದೈಹಿಕವಾದದ್ದಲ್ಲ, ಅದು ಮಾನಸಿಕವಾಗಿ ಮಾಡುವಂತಹ ಪ್ರಕ್ರಿಯೆ. ಯಾಕೆಂದರೆ ಹೋರಾಟ ಮಾಡಬೇಕಾದ್ರೆ ಶಿಕ್ಷಣದ ಮುಖಾಂತರ ಆ ಕೌಶಲಗಳನ್ನು ಕಳ್ಕೊಂಡು ಆ ಸಾಮರ್ಥ್ಯಗಳನ್ನು ಬೆಳೆಸ್ಕೊಂಡು ಹೋರಾಟವನ್ನು ಮಾಡುವಂಥದ್ದು ಬಹಳ ಪ್ರಮುಖವಾದದ್ದು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಿಚಾರ. ಇದು ನಿನ್ನ ಹಕ್ಕುಗಳಿಗೆ ಸ್ಥಾನಮಾನಕ್ಕೆ ಮಾಡುವಂತಹ ಹೋರಾಟ ಅನ್ನುವಂಥದ್ದು ಅಂಬೇಡ್ಕರ್ ಅವರು ಹೇಳ್ತಾರೆ. ಅದರ ಜೊತೆಗೆ ನಿನ್ನ ಬಲದಲ್ಲಿ ನಿನಗೆ ನಂಬಿಕೆ ಇರಲಿ, ನಿನ್ನ ಶಕ್ತಿಯಲ್ಲಿ ನಿನಗೆ ಆಶಯವಿರಲಿ ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ. ಹಾಗಾಗಿ ಶಿಕ್ಷಣ ಪಡೆದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಹೋರಾಟವನ್ನು ತನ್ನ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಿಚಾರ. ಅದರ ಜೊತೆಗೆ ನೀವು ಬರೀ ಶಿಕ್ಷಣವನ್ನು ಪಡೆದು ಹೋರಾಟ ಮಾಡೋದಕ್ಕೆ ನಿಮಗೆ ಸಂಘಟನೆ ಅನ್ನುವಂತಹದಕ್ಕೆ ಅವಶ್ಯಕತೆ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಶಿಕ್ಷಣ ಪಡೆದ ಉತ್ತಮ ಹೋರಾಟಗಾರರು ಮಾತ್ರ ಜನರನ್ನು ಸಂಘಟಿಸುವಂತಹ ಶಕ್ತಿ ಹೊಂದಿರ್ತಾರೆ. ಅದಕ್ಕಾಗಿ ಶಿಕ್ಷಣ ಪಡೆದು ಸಂಘಟನೆಯ ಗುಣವನ್ನೂ ಸಹ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಿಚಾರ. ಹೋರಾಟದ ಮನಸ್ಸುಗಳು ಒಂದು ಗುರಿಯನ್ನು ಉತ್ತಮ ಸಂಘಟನೆಯ ಮೂಲಕ ಪಡೆದುಕೊಳ್ಬೇಕು. ಅದಕ್ಕೆ ಪ್ರತಿಯೊಬ್ಬ ಶಿಕ್ಷಿತನ ಮೌಲ್ಯಗಳು ಸಹ ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು. ಅವು ಒಂದಕ್ಕೊಂದು ಪೂರಕವಾಗುವ ಸಹ ಇವೆ ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ. ಅಂಬೇಡ್ಕರ್ ಅವರು ಒಬ್ಬ ಚಿಂತಕನಾಗಿ, ಒಬ್ಬ ಶಿಕ್ಷಣ ತಜ್ಞನಾಗಿ ನಮಗೆ ಕಾಣೋದಾದರೆ, ಅಂಬೇಡ್ಕರ್ ಅವರು ಜಾನ್ ಡಿ ಅವರ ವೈಜ್ಞಾನಿಕ ಪದ್ಧತಿ
ಪ್ರಾಯೋಗಿಕ ಪದ್ಧತಿ, ಪ್ರಜಾಸತ್ತಾತ್ಮಕವಾದ, ವಾಸ್ತವಿಕವಾದ ಮತ್ತು ಮಾನವತಾವಾದ ಇವರ ಮುಖ್ಯವಾಗಿರತಕ್ಕಂತಹ ದೃಷ್ಟಿಕೋನಗಳಾಗ್ತವೆ. ಅದಕ್ಕೆ ಒಬ್ಬ ವ್ಯಕ್ತಿ ಬರೀ ಭೌತಿಕ ವಸ್ತುಗಳನ್ನು ಮಾತ್ರ ಯಾವ ಥರದಲ್ಲಾದರೂ ಪಡ್ಕೋಬಹುದು, ಆದರೆ ಅವನ ಹಕ್ಕುಗಳನ್ನು ಮತ್ತು ಅವಕಾಶಗಳನ್ನು ಶಿಕ್ಷಣದಿಂದ ಮಾತ್ರ ಪಡೆಯಬಹುದು ಅನ್ನುವಂಥದ್ದು ಶಿಕ್ಷಣ ತಜ್ಞನಾಗಿ, ಶಿಕ್ಷಣ ಚಿಂತಕನಾಗಿ ಅಂಬೇಡ್ಕರ್ ಅವರು ತಮ್ಮ ನಿಲುವನ್ನು ಮುಂದಿಡ್ತಾರೆ. ಅದರ ಜೊತೆಗೆ ವಾಸ್ತವವಾದಿಯಾಗಿ ಅಂಬೇಡ್ಕರ್ ಅವರು ವಾಸ್ತವಿಕ ನೆಲೆಯಲ್ಲಿ ಸಮಸ್ಯೆಗಳಿಂದ ಮೇಲೆ ಬರಲು ಶೈಕ್ಷಣಿಕ ಉನ್ನತಿ ಹೊಂದುವಂಥದ್ದು ಬಹಳ ಪ್ರಮುಖ. ಅದರ ಜೊತೆಗೆ ನಮ್ಮ ಮೂಲಭೂತ ಅಂಶಗಳಾದಂತಹ ಆಹಾರ, ನೀರು, ಬಟ್ಟೆ, ಮನೆ, ಔಷಧಿ ಇವೆಲ್ಲ ಹೇಗೆ ಮುಖ್ಯವೋ ಅದರ ಜೊತೆಗೆ ಶಿಕ್ಷಣವೂ ಸಹ ಒಂದು ಮೂಲಭೂತವಾಗಿರುವಂತಹ ಅಗತ್ಯತೆ ಒಬ್ಬ ವ್ಯಕ್ತಿಗಿರುತ್ತೆ. ಹಾಗಾಗಿ ಸ್ವತಂತ್ರ ಭಾರತದಲ್ಲಿ ಎಲ್ಲ ಜನರಿಗೂ ಸಹ ಯಾವುದೇ ಪಕ್ಷಪಾತವಿಲ್ಲದೆ ಶಿಕ್ಷಣ ದೊರಿಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಅದಕ್ಕೆ ಪೂರಕವಾಗಿ ಸದನದಲ್ಲಿ ಮಾತನಾಡ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣವು ಯಾವ ವ್ಯಕ್ತಿಗೂ ಹೊರೆಯಾಗಬಾರ್ದು, ಎಲ್ಲರಿಗೂ ಕೈಗೆ ಎಟುಕುವ ಮಟ್ಟದಲ್ಲಿರಬೇಕು. ಉನ್ನತ ಶಿಕ್ಷಣ ಕೂಡ ದುರ್ಬಲರಿಗೆ ಕಡಿಮೆ ಖರ್ಚಿನಲ್ಲಿ ಲಭ್ಯವಾಗಬೇಕು ಅನ್ನುವಂಥದ್ದು ಅವರ ಆಶಯವಾಗಿತ್ತು. ಅಷ್ಟಲ್ಲದೇ ಆ ಶೈಕ್ಷಣಿಕ ಹಕ್ಕುಗಳನ್ನು ಸಾಂವಿಧಾನಿಕ ಹಕ್ಕುಗಳಾಗಿಯೂ ಸಹ ಅವರು ಮಾರ್ಪಡಿಸಿದ್ದಾರೆ. ಅನುಚ್ಛೇದ 45 ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು 14 ವರ್ಷದ ಮಕ್ಕಳಿಗೆ ನೀಡಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿ ಅದನ್ನು ಸೇರ್ಪಡಿಸಿದ್ದಾರೆ. ಅದರ ಜೊತೆಗೆ ಒಬ್ಬ ಮಾನವತಾವಾದಿಯಾಗಿ ಅಂಬೇಡ್ಕರ್ ಅವರನ್ನು ನೋಡ್ತಾ ಹೋದರೆ ಅವ್ರು ಹೇಳ್ತಾರೆ, ಶಿಕ್ಷಣದ ಮೂಲಕ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು, ಶೀಲವಿಲ್ಲದ ಶಿಕ್ಷಣ ಬರಿಯ ಸೊನ್ನೆ ಅಂತ ಹೇಳ್ತಾರೆ. ಹಾಗಾಗಿ ನೈತಿಕ ಮೌಲ್ಯಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಅಂಬೇಡ್ಕರ್ ಅವರು ನೀಡಿದರು. ಜ್ಞಾನವನ್ನು ಯಾವತ್ತಿಗೂ ಕರುಣೆ ಮತ್ತು ಸ್ನೇಹದ ಜೊತೆ ಬೆಸಿಬೇಕು, ಕರುಣೆ ಇಲ್ಲದಂತಹ ವಿದ್ಯಾವಂತನು ಯಾವತ್ತಿಗೂ ಒಂದು ಪಶುವೇ ಸರಿ ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಿಚಾರವಾಗಿತ್ತು. ಅದಕ್ಕೆ ಶಿಕ್ಷಣಕ್ಕಿಂತ ಚಾರಿತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಅಂಬೇಡ್ಕರ್ ಅವರು ನೀಡ್ತಾರೆ ಮತ್ತು ಪ್ರತಿಪಾದಿಸ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಶಿಕ್ಷಣ ಒಂದು ಖಡ್ಗವಿದ್ದಂತೆ ಅದನ್ನು ರಚನಾತ್ಮಕವಾಗಿ ಮತ್ತು ವಿನಾಶಾತ್ಮಕವಾಗಿ ಉದ್ದೇಶಗಳಿಗೆ ಬಳಸ್ಕೋಬಹುದು. ಆದರೆ ಯಾವ ವ್ಯಕ್ತಿ ನೈತಿಕ ಮೌಲ್ಯವನ್ನು ಹೊಂದಿರ್ತಾನೋ, ಯಾವ ವ್ಯಕ್ತಿ ಶೀಲವಂತನಾಗಿರ್ತಾನೋ, ಅವನು ಆ ಜ್ಞಾನವನ್ನು, ಶಿಕ್ಷಣವನ್ನು ಜನರ ಹಿತಕ್ಕಾಗಿ ಬಳಸ್ತಾನೆ. ಹಾಗಾಗಿ ಅಂತಹ ವಿದ್ಯಾರ್ಥಿಗಳನ್ನು ರೂಪಿಸುವಂತಹ ಶಿಕ್ಷಕರು ಸಹ ಶೀಲವಂತರಾಗಿರಬೇಕು ಮತ್ತು ನೈತಿಕ ಮೌಲ್ಯಗಳನ್ನು ಹೊಂದಿರಬೇಕು. ಯಾಕೆಂದರೆ ಇಡೀ ದೇಶದ ರುವಾರಿಗಳು, ದೇಶ ಕಟ್ಟುವಂತಹ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಹಾಗಾಗಿ ಶಿಕ್ಷಕರಲ್ಲಿ ಮುಖ್ಯವಾಗಿ ಎರಡು ಗುಣಗಳನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಅವರು. ಒಂದು ನಿಷ್ಪಕ್ಷಪಾತ, ಇನ್ನೊಂದು ಉದಾರ ಮನೋಭಾವನೆ ಅನ್ನುವಂಥದ್ದು. ಇದರ ಜೊತೆಗೆ ಶಿಕ್ಷಣದ ಗುರಿಗಳ ಬಗ್ಗೆ ಸಹ ಅಂಬೇಡ್ಕರ್ ಅವರು ತಮ್ಮ ನಿಲುವನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಸ್ಪಷ್ಟ ಚಿಂತನೆಯ ಸಾಮರ್ಥ್ಯವನ್ನು ಶಿಕ್ಷಣ ಬೆಳೆಸಬೇಕು, ಅದು ಮಾತಿನಲ್ಲಿ ಮತ್ತು ಬರಹದಲ್ಲಿ ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದವಾಗಿತ್ತು. ಅದರ ಜೊತೆಗೆ ವೈಜ್ಞಾನಿಕ ಮನೋಭಾವನೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಸಹ ಬೆಳೆಸಬೇಕು. ಅಜ್ಞಾನವನ್ನು ಹೋಗಲಾಡಿಸೋದಕ್ಕೆ ತಾರ್ಕಿಕ ನೆಲೆಯಲ್ಲಿ ಚಿಂತನೆ ಮಾಡಬೇಕಾಗಿರುವಂಥದ್ದು, ಯೋಚನೆ ಮಾಡಬೇಕಾಗಿರುವಂಥದ್ದು ಒಬ್ಬ ಶಿಕ್ಷಿತನ ಪ್ರಮುಖವಾಗಿರುವ ಲಕ್ಷಣ. ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ತಾರ್ಕಿಕ ಮೌಲ್ಯವನ್ನು, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಆಲೋಚನೆಯಾಗಿತ್ತು. ಜೊತೆಗೆ ಸಾಮರಸ್ಯದಿಂದ ಬದುಕುವ ಸಾಮರ್ಥ್ಯವೂ ಸಹ ಶಿಕ್ಷಣ ನೀಡಬೇಕು. ಆವಾಗ ಮಾತ್ರ ನೈಜ ದೇಶಭಕ್ತಿಯನ್ನು ಪ್ರತಿಯೊಬ್ಬ ಶಿಕ್ಷಿತನಲ್ಲೂ ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದ. ಅದರ ಜೊತೆಗೆ ವ್ಯಕ್ತಿತ್ವ ಬೆಳವಣಿಗೆ, ಉತ್ತಮ ನಡತೆಯನ್ನು ಬೆಳೆಸುವಂಥದ್ದು, ನಾಯಕತ್ವದ ಬೆಳವಣಿಗೆ ಮಾಡುವಂಥದ್ದು ಶಿಕ್ಷಣದ ಪ್ರಮುಖ ಆದ್ಯ ಕರ್ತವ್ಯವಾಗಬೇಕು. ಅದರ ಜೊತೆಗೆ ಮಾನವ ಜನಾಂಗದ ಸೇವೆ ಶಿಕ್ಷಣದ ಫಲಿತಾಂಶವಾಗಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಜನರಲ್ಲಿಗೆ ಹೋಗಿ ನಾವು ಸೇವೆ ಮಾಡಬೇಕಾಗುತ್ತೆ. ಜನರು ನಮ್ಮೊಟ್ಟಿಗೆ ಬರಲಿ ಅಥವಾ ಜನರು ನಮಗೆ ಬಂದುಬಿಟ್ಟು ಸಹಾಯ ಮಾಡಿ ಅಂತ ಕೇಳುವಂತಹ ಪ್ರಮೇಯ ಶಿಕ್ಷಿತರಲ್ಲಿ ಬರಬಾರ್ದು. ಅದೇ ಮನೋಭಾವನೆ ಆ ಶಿಕ್ಷಿತ ಜನಾಂಗದಲ್ಲಿ ಬೆಳೆಸಿ ಅವರು ಆ ಪಡೆದಂತಹ ಜ್ಞಾನವನ್ನು, ಶಿಕ್ಷಣವನ್ನು ಜನರಲ್ಲಿಗೆ ಹೋಗಿ ಆ ಸೇವೆಯನ್ನು ಮಾಡುವಂತಹ ಮನೋಭಾವನೆ ಪ್ರತಿಯೊಬ್ಬ ಶಿಕ್ಷಿತನಲ್ಲೂ ಸಹ ಬರಬೇಕು. ಅದಕ್ಕೆ ಒಂದು ಕಡೆ ಭಾಷಣದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ದುಡಿದಂತಹ ಹಣದಲ್ಲಿ ಕನಿಷ್ಠ 20% ಸಹ ಹಣವನ್ನು ಸಮಾಜದ ಒಳಿತಿಗೆ ನೀವು ವಿನಿಯೋಗ ಮಾಡಬೇಕು ಅನ್ನುವಂತಹ ಉದಾರ ಮನೋಭಾವನೆಯನ್ನು ಎಲ್ಲ ಶಿಕ್ಷಿತರು ಬೆಳೆಸ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಸಹ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದರ ಜೊತೆಗೆ ನಾವು ಶಿಕ್ಷಣದಿಂದ ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು ಮತ್ತು ಭಾತೃತ್ವವನ್ನು ಬೆಳೆಸುವಂತಹ ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥದ್ದು ಅಂಬೇಡ್ಕರ್ ಅವರ
ಆಶಯವಾಗಿದೆ. ಹಾಗಾಗಿ ಅವರ ಬೋಧನಾ ವಿಧಾನಗಳಲ್ಲೂ ಸಹ ಅವರು ಒಬ್ಬ ಆದರ್ಶ ಶಿಕ್ಷಕರಾಗಿ ಮಗು ಕೇಂದ್ರಿತ ಶಿಕ್ಷಣವನ್ನು ನೀಡಬೇಕು ಮತ್ತು ಮಾಡುತ್ತಾ ಕಲಿ ಅನ್ನುವಂತಹ ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂತಹ ಏನು ಪ್ರಿನ್ಸಿಪಲ್ ಇದೆ ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ಚೆನ್ನಾಗಿ ಶಿಕ್ಷಣವನ್ನು ನೀಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಸಹ ಅಂಬೇಡ್ಕರ್ ಅವರ ಅನುಭವಗಳಿಂದ ಪಡ್ಕೊಂಡಿರುವಂತಹ ಒಂದು ಸಿದ್ಧಾಂತ ಅಂತ ನಾವು ಹೇಳ್ಬೋದು. ಅದಕ್ಕೆ ಕೊಲಂಬಿಯಾ ಯೂನಿವರ್ಸಿಟಿಯ ಮುಖ್ಯ ದ್ವಾರದ ಬಳಿ ಇತ್ತೀಚೆಗೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಕೆಳಗಡೆ ಜ್ಞಾನದ ಪ್ರತೀಕ ಅನ್ನುವಂತಹ ಹಣೆಬರವನ್ನು ಸಹ ಅದರಲ್ಲಿ ನೀಡಿದ್ದಾರೆ. ಇಟ್ಸ್ ಎ ಸಿಂಬಲ್ ಆಫ್ ನಾಲೆಜ್ ಅಂತ. ಇಂತಹ ಒಬ್ಬ ಅದ್ಭುತ ಜ್ಞಾನಿ ಪಂಡಿತ ನಮ್ಮ ದೇಶದವರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಖಂಡಿತವಾಗಲೂ ಖುಷಿ ಅನಿಸುತ್ತೆ. ಅದಕ್ಕೆ ಒಬ್ಬ ಶಿಕ್ಷಣ ತಜ್ಞನಾಗೂ ಸಹ ಅಂಬೇಡ್ಕರ್ ಅವರು ಸಾಕಷ್ಟು ವಿಚಾರಗಳನ್ನು ಇಟ್ಟಿದ್ದಾರೆ. ಮತ್ತು ಶಿಕ್ಷಣ ಅಂದರೆ ಹೀಗೇನೇ ಇರಬೇಕು, ಅದರಿಂದ ನೈತಿಕ ಮೌಲ್ಯಗಳು ಸಹ ಬೆಳೆಯಬೇಕು ಮತ್ತು ಪ್ರತಿಯೊಬ್ಬ ಶಿಕ್ಷಿತನೂ ಸಹ ಸಮಾಜಮುಖಿಯಾಗಿ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಸ್ಪಷ್ಟ ನಿಲುವಾಗಿತ್ತು. ಅದಕ್ಕೆ ನಾವು ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ಫ್ರೀ ಝೋನ್ಸ್ಗಳನ್ನು ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಫ್ರೀ ಝೋನ್ಸ್ಗಳಾಗಬೇಕು ಅನ್ನುವಂತಹ ಕಾರ್ಯಗಳನ್ನು ಹಾಕ್ಕೊಳ್ತಾ ಇದ್ದೇವೆ. ಸ್ಮೋಕಿಂಗ್ ಫ್ರೀ ಝೋನ್ಗಳನ್ನು ಮಾಡೋದಕ್ಕೆ ಕಾರ್ಯಗಳನ್ನು ಹಾಕ್ಕೊಳ್ತಾ ಇದ್ದೇವೆ. ಪಲ್ಯೂಷನ್ ಫ್ರೀ ಝೋನ್ ಮಾಡೋದಕ್ಕೆ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಹಾಕ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಪ್ರತಿಯೊಂದು ಶಾಲಾ ಕಾಲೇಜು ಸಹ ಕ್ಯಾಸ್ಟ್ ರಿಲಿಜಿಯನ್ ಮತ್ತು ರೀಜನ್ ಫ್ರೀ ಝೋನ್ಸ್ಗಳಾಗಿ ಮಾಡುವ ಅವಶ್ಯಕತೆ ಖಂಡಿತವಾಗಲೂ ಇದೆ ಅನ್ನುವಂತಹ ವಿಚಾರದೊಂದಿಗೆ ಒಂದು ಸದೃಢವಾದ ದೇಶ ಕಟ್ಟಬೇಕಾದ್ರೆ ಈ ಎಲ್ಲ ಉತ್ತಮ ಶಿಕ್ಷಣದ ಗುಣಲಕ್ಷಣಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ನಾವು ಬೆಳೆಸುವಂತಹ ಅವಶ್ಯಕತೆ ಇದೆ. ಅದಾದಾಗ ಮಾತ್ರ ನಾವು ಒಂದು ಸದೃಢವಾಗಿರುವಂತಹ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಈ ಎಲ್ಲ ಗುಣಲಕ್ಷಣಗಳನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬ ಶಿಕ್ಷಕರು ಸಹ ಕಾರ್ಯನಿರ್ವಹಿಸಿದ್ದೇ ಆದಲ್ಲಿ ಖಂಡಿತವಾಗಲೂ ಈ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡ್ಬೋದು ಮತ್ತು ದೇಶಕ್ಕೆ ಉತ್ತಮವಾಗಿರತಕ್ಕಂತಹ ಪ್ರಗತಿಯತ್ತ ಸಾಗಿಸುವಲ್ಲಿ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಈ ದಿನ ನಾವು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಆಚರಣೆಯನ್ನು ಮಾಡೋದ್ರ ಮುಖಾಂತರ ಈ ಥರದ ಮನವರಿಕೆಯನ್ನು ಮಾಡಿಕೊಂಡು ಈ ಥರದ ಸಂಕಲ್ಪಗಳನ್ನು ಮಾಡಿಕೊಂಡು ನಾವೆಲ್ಲರೂ ಮುಂದುವರಿಬೇಕಾಗಿದೆ ಅನ್ನುವಂತಹ ಅಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನನಗೆ ಖುಷಿ ಅನ್ನಿಸ್ತಾ ಇದೆ. ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಶಿಕ್ಷಣ ಭಾಷಣ ಕೇಳಿದಿರಿ. ಮಾತನಾಡಿದವರು ಡಾಕ್ಟರ್ ಜಗನ್ನಾಥ ಡಾಂಗೆ